ಕತನ ಪರಿಶುತ ನಾಮಕ್ಕೆ ಸೋತು ಉಂಟಾಗಲಿ ಪ್ರೀತಿಯ ದೇವರ ಮಕ್ಕಳೇ ಮತ್ತೆ ಈ ಡೈಲಿ ಡಿಲಿವೆ ಸೇವೆಯ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂತ ಈ ಮಹಾ ಕೃಪೆಗಾಗಿ ಸೋತ್ರ ಸಲ್ಲಿಸ್ತೇನೆ ಈ ಪ್ರತಿದಿನ ಡೈಲಿ ಡಿಲಿವೆನ್ಸ್ ಮೂಲಕ ದೇವರ ವಾಕ್ಯ ನೋಡುವ ಕೇಳುವ ನಂಬುವ ಪ್ರತಿಯೊಂದು ದೇವರ ಮಕ್ಕಳನ್ನು ಕಥನದ ಯೇಸುಕ್ರ ನಾಮದಲ್ಲಿ ನಾಮದಲ್ಲಿ ಅಂತರಾತ್ಮದಿಂದ ನಿಮ್ಮೆಲ್ಲರನ್ನು ಶುಭ ಕೋರುತ್ತೇನೆ ಕತ್ತ ನಿಮ್ಮನ್ನು ಆಶೀರ್ವದಿಸಲಿ ಆಮೇ ಮಕ್ಕಳೇ ಇವತ್ತು ಕೂಡ ನಿಮ್ಮ ಬಿಡುಗಡೆಗಾಗಿ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ದೇವರ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತೇನೆ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ನನ್ನ ನೋಡಿ ಮೊರೆ ಇಡಿರಿ ಆಗ ನಿಮ್ಮನ್ನು ಬಿಡಿಸುವೆನು ಆಮೇನ್ ಅಲ್ಲಿ ವಾಕ್ಯ ಬಿಟ್ಟಿದೆ ಕಷ್ಟ ಕಾಲದಲ್ಲಿ ನನಗೆ ಮೊರಳೀರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಆಮೇನ್ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಇವತ್ತು ಅನೇಕ ದೇವರ ಮಕ್ಕಳು ಅನೇಕ ಕಷ್ಟಗಳನ್ನು ವೇದನೆಗಳನ್ನು ಕಣ್ಣೀರನ್ನು ಅನೇಕ ತೊಂದರೆಗಳನ್ನು ಅನುಭವಿಸ್ತಿರುವಾಗ ತುಂಬ ಒಂದು ಭಯ ದಿಗ್ಲು ಅನೇಕ ಕಾಲದಲ್ಲಿ ಒಂದು ತಡಮಾಟವನ್ನ ನಾವು ನೋಡುತ್ತೇವೆ ಆದರೆ ಇಲ್ಲಿ ದೇವರು ವಾಕ್ಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಆಮೆ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಕಷ್ಟಗಳು ಬರುವಾಗ ತೊಂದರೆಗಳು ಬರುವಾಗ ಹೋರಾಟಗಳು ಬರುವಾಗ ಅನೇಕ ವೇದನೆಯಾದ ಪರಿಸ್ಥಿತಿಯಲ್ಲಿ ನಾವು ಕಣ್ಣೀರು ಸುರಿಸ್ಬೇಕಾದ ಅವಶ್ಯಕತೆ ಇಲ್ಲ ಕಾರಣ ನಮಗೆ ಬಿಡುಗಡೆ ಕೊಡುವಂಥ ದೇವರು ಸಹಾಯ ಮಾಡುವಂತ ದೇವರು ನಮಗೆ ಅದ್ಭುತ ಮಾಡುವಂಥ ದೇವರು ನಮ್ಮಲ್ಲಿ ವಾಸ ಮಾಡಿದ್ದಾರೆ ಆ ದೇವರು ಇರ್ತಿದ್ದಾರೆ ಮಗನೇ ಮಗಳೇ ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಆಪತ್ತು ಕಾಲದಲ್ಲಿ ನನ್ನ ನೋಡಿ ಪ್ರಾರ್ಥನೆ ಮಾಡು ನಾನು ನಿನಗೆ ಬಿಡುಗಡೆ ಕೊಡ್ತೀನಿ ನಿನ್ನ ಅಗತ್ಯವನ್ನ ಸಂಧಿಸ್ತೀನಿ ನಿನ್ನ ಕಾರ್ಯದಲ್ಲಿ ನನ್ನ ಅದ್ಭುತಗಳನ್ನ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದಾರೆ ಪ್ರೀತಿ ದೇವ್ರ ಮಕ್ಕಳೇ ಒಂದು ಸರಿ ನಮ್ಮ ಸೇವೆಯಲ್ಲಿ ಒಂದು ಮನೆಯಲ್ಲಿ ಒಂದು ಪ್ರಾರ್ಥನೆ ಗುಂಪನ್ನು ನಡೆಸ್ತಾ ಇದೆ ಒಂದು ಇಪ್ಪತ್ತು ಜನ ಕೂತ್ಕೊಂಡು ನಾವು ಪ್ರಾರ್ಥನೆ ನಡೆಸ್ತಿರುವಾಗ ಒಂದು ಸ ಸಹೋದರಿ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಅವ್ರು ಅಳ್ತಾನೆ ಇದ್ರು ನಾನು ಅವ್ರು ನೋಡ್ತಾ ಇದ್ದೆ ಅವ್ರು ಮೊದಲನೇ ಸರಿ ಆ ಪ್ರಾರ್ಥನೆ ಕೂಟಕ್ಕೆ ಬಂದಿದ್ರು ನಾನು ಅವ್ರು ನೋಡಿ ಅಮ್ಮ ಯಾಕೆ ಇವ್ರು ಅಳ್ತಿದ್ದಾರೆ ಪ್ರಾರ್ಥನೆ ಮುಗಿದ ಬೆಳೆ ಕೇಳಿದೆ ಅಮ್ಮ ನೀವು ಯಾರು ಯಾಕೆ ನೀವು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ನೀವು ಅಳ್ತಾನೆ ಇದ್ದಾಗ ಆ ಸಹೋದರಿ ಇದ್ದರು ಅಯ್ಯ ನಾನು ಇಂದಿನ ರೋಡ್ನಲ್ಲಿದ್ದೀನಿ ನನ್ನ ಮಗಳಿಗೆ ಬರೋ ವಾರ ಮದುವೆ ಫಿಕ್ಸ್ ಆಗಿದೆ ಯಾರೋ ಒಬ್ಬರ ಹತ್ರ ಐದು ಲಕ್ಷ ಕೇಳಿದೆ ಅವ್ರು ಹೇಳಿದ್ರು ಅಮ್ಮ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಹಾಯ ಮಾಡ್ತೀನಿ ಮದುವೆ ಕಾರಣ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಇನ್ನೂ ಒಂದು ವಾರ ಇದೆ ಈಗ ಹೋಗಿ ಕೇಳುವಾಗ ಅವ್ರು ಕೈ ಎತ್ಬಿಟ್ರು ಇವಾಗ ನನ್ನ ಹತ್ರ ಕಾಸಿಲ್ಲ ಇಲ್ಲ ಅಂತ ಹೇಳ್ಬಿಟ್ರು ಈಗ ಏನು ಮಾಡೋದು ಗೊತ್ತಿಲ್ಲ ಒಂದು ವೇಳೆ ಮದುವೆ ನಿಂತೋಗ್ಬಿಟ್ರೆ ನನಗೆ ಯಜಮಾನ್ರಿಲ್ಲ ಒಂದೇ ಮಗಳು ನಾನು ಮನೆ ಕೆಲಸ ಮಾಡ್ತೀನಿ ನಾನು ಎಲ್ಲರಿಗೂ ಲಗ್ನ ಪತ್ರಿಕೆಯನ್ನು ಕೊಟ್ಬಿಟ್ಟಿದ್ದೀನಿ ಎಲ್ಲರಿಗೂ ಮದುವೆಗೆ ಕರೆದು ಚೌಟ್ರಿಗೆಲ್ಲ ಅಡ್ವಾನ್ಸ್ ಮಾಡಿಬಿಟ್ಟಿನಿ ಇವಾಗ ಒಂದು ವಾರ ಇರುವಾಗ ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಾವು ಸೆತ್ತೋಗ್ಬಿಡ್ತೀವಿ ನಾವು ಸಹಿಸಕ್ಕಾಗಲ್ಲ ಆತ್ಮಹತ್ಯೆ ಮಾಡ್ಕೊತ ಹೇಳಿದ್ರು ಆಗ ಆ ತಾಯಿಗೊಂದು ಮಾತು ಹೇಳ್ದೆ ಅಮ್ಮ ಪ್ರಾರ್ಥನೆ ಮಾಡೋಣ ಸಹಾಯ ಕೇಳೋಣ ಖಂಡಿತ ದೇವ್ರು ಸಹಾಯ ಮಾಡ್ತಾರೆ ಸಾಕ್ಷಿ ಹೇಳ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರು ಸಹಾಯ ಮಾಡ್ತಾರೆ ಆ ತಾಯಿ ಮತ್ತೆ ಅದೇ ಮಾತು ಹೇಳಿದ್ರು ಅಯ್ಯ ಮದುವೆ ಮಾತ್ರ ನಡೆದಿಲ್ಲ ಅಂದ್ರೆ ನಾನು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಇಲ್ಲಮ್ಮ ಪ್ರಾರ್ಥನೆ ಮಾಡೋಣ ಸಾಕ್ಷ ಪ್ರಾರ್ಥನೆ ಮಾಡ್ಕೊಳ್ಳಿ ಯೇಸು ಸ್ವಾಮಿ ಖಂಡಿತ ನಮಗೆ ಸಹ ಮಾಡಿದವ್ರು ಆಗಿದೆ ಅಂತ ಪ್ರೀತಿ ಮಕ್ಕಳೇ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆದರೂ ಕೂಡ ಮನಸ್ಸಲ್ಲಿ ಒಂದು ಗಲಿಬಿಲಿತ್ತು ಬರೋ ವಾರ ಆ ಪ್ರಯಸ್ಸಲ್ಲಿ ಹೋದಾಗ ಪ್ರಾರ್ಥನೆಗೆ ಒಪ್ ಹೋದಾಗ ಆ ತಾಯಿ ಮುಂದೆ ಕೂತ್ಕೊಂಡು ಸಾಕ್ಷಿ ಹೇಳಿದ್ರು ಏನಂತ ನೋಡಿದ್ರೆ ಈ ಹೋದ ವಾರ ನಾನು ಪ್ರಾರ್ಥನೆಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದೆ ಹೋಗುತ್ತಿರುವಾಗ ಅವ್ರ ಫೋನ್ ಬಂತು ಯಾರು ದುಡ್ಡು ಇಲ್ಲ ದುಡ್ಡು ಕೊಡೋದಿಲ್ಲ ರೆಡಿಯಾಗಲಿ ಅಂತ ಹೇಳಿದ್ರು ಅಮ್ಮ ದುಡ್ಡು ರೆಡಿಯಾಗಿದೆ ಬಂದು ತಗೊಂಡ್ರು ಮದುವೆ ಯೇಸಪ್ಪ ಅದ್ಭುತವಾಗಿ ಮಾಡುದು ಅಂತ ಹೇಳಿದ್ರು ನೋಡಿದ ಮಕ್ಕಳೇ ಕಷ್ಟ ಕಾಲದಲ್ಲಿ ಆಪತ್ತು ಕಾಲದಲ್ಲಿ ನಾವು ತೊಂದರೆ ಸಮಯದಲ್ಲಿ ಏಸಪ್ಪ ನೋಡಿ ಪ್ರಾರ್ಥನೆ ಮಾಡುವಾಗ ಆತನ ಸಹಾಯವನ್ನು ಕೇಳುವಾಗ ದೇವ್ರು ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ ಅದ್ಭುತ ಮಾಡುವ ದೇವರಾಗಿದ್ದಾರೆ ನಮ್ಮ ಅಗತ್ಯಗಳನ್ನ ಸಂಧಿಸುವ ದೇವರಾಗಿದ್ದಾರೆ ಒಂದ್ ವೇಳೆ ಈ ಡೈಲಿ ಸೇವೆ ಮೂಲಕ ಈ ವಾಕ್ಯವನ್ನು ಕೇಳಿದ್ರು ನೀವು ಕೂಡ ಯಾವುದೇ ಒಂದು ಕಷ್ಟದಲ್ಲಿ ಇರ್ಬೋದು ಯಾವುದೇ ಒಂದು ಆಪತ್ತಲ್ಲಿ ಸಿಕ್ಕೊಂಡಿರ್ಬೋದು ಯಾವುದೇ ಒಂದು ಅಗತ್ಯ ನಿಮಗೆ ಇರ್ಬೋದು ಯಾವುದೇ ಒಂದು ಕಾಲದಲ್ಲಿ ನೀವು ವೇದನೆ ಕಣ್ಣಿರ್ಬೋದು ಇವಾಗ ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಚಿಕೊಂಡು ಯೇಸು ಸ್ವಾಮಿ ನೋಡಿ ಪ್ರಾರ್ಥಿಸೋಣ ಸಹಾಯ ಕೇಳೋಣ ದೇವರ ಮೇಲೆ ನಂಬಿಕೆ ಇಡೋಣ ಕರ್ತನ ಖಂಡಿತ ನಿಮ್ಮ ಜೀವದಲ್ಲಿ ಬಿಡುಗಡೆ ಕೊಟ್ಟು ಸಹಾಯ ಮಾಡಿ ಅದ್ಭುತ ಮಾಡೋದಕ್ಕೆ ಆತನು ಸಕ್ತನಾಗಿದ್ದಾನೆ ಪ್ರಾರ್ಥಿಸೋಣ ಪ್ರೀತಿಯ ಪರಲೋಕ ತಂದೆಯೇ ನಮ್ಮ ಕರ್ತನಾದ ಏಸುವೆ ಇದೋ ಈ ಡೈಲಿ ನ್ಯೂಸ್ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ ಏಸಪ್ಪ ಯಾವ ಕಷ್ಟದ ಸಮಯದಲ್ಲಿ ಯಾವ ಆಪತ್ತಿನ ಸಮಯದಲ್ಲಿ ಕೂಡ ಸ್ವಾಮಿ ಅಪ್ಪ ಅವ್ರಿಗೆ ಏನು ಅಗತ್ಯ ಇದೆಯೋ ಅಪ್ಪ ಯಾವ ಬಿಡುಗಡೆಗೋಸ್ಕರ ಇವಾಗ ನಿಮ್ಮ ನೋಡಿ ಪ್ರಾರ್ಥಿಸ್ತಿದ್ರು ಅಪ್ಪ ಅವ್ರಿಗೊಂದು ಬಿಡುಗಡೆ ಕೊಡಪ್ಪ ಅವ್ರ ಅಗತ್ಯ ಸಂದಿಸ್ಕೊಡಪ್ಪ ಅವ್ರಿಗೊಂದು ಸಹಾಯ ಮಾಡೋ ಸ್ವಾಮಿ ನಿಮ್ಮ ಅದ್ಭುತ ಮಾಡೋ ಶಕ್ತಿ ಅವ್ರಿಗೆ ಉಂಟಾಗ್ಲಿಕ್ಕೆ ಆತನೇ ಅವರು ಸಾಕ್ಷಿಲುವಂತೆ ನಿಮ್ಮ ನಾಮ ಮಯಪಡಿಸುವಂತೆ ಈಗಲೇ ನಿಮ್ಮ ಶಕ್ತಿ ಅವ್ರ ಮೇಲೆ ಇಳುತ್ತಿದ ಸ್ತೋತ್ರ ಮಾಡ್ತೀನಪ್ಪ ಒಬ್ಬೊಬ್ಬರ ಪ್ರಾಂತನ ಕೇಳಿ ನಿನ್ನ ಬಿಡುಗಡೆ ಮಾಡುತ್ತಿದ್ದ ಸ್ತೋತ್ರ ಅದ್ಭುತ ಮಾಡಿಬಿಟ್ಟಿದ್ಕ ಸ್ತೋತ್ರ ಎಲ್ಲ ಘನ ಸುತಿ ಮಗಿಮೆ ನಿಮ್ಮ ಒಬ್ಬರಿಗೆ ಉಂಟಾಗಲಿ ನಮ್ಮ ಜೀವನ ತಂದೆಯೇ ಗಾಡ್ ದಾಟ್ ಯು